ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಂಡ್ಯ ಸ್ಟೈಲಿನ ಮೇಕೆ ಕಾಲಿನ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಇಲ್ಲಿ ನಾನು 4 ಕಾಲುಗಳನ್ನ ತಗೊಂಡಿದ್ದೀನಿ. 4 ಕಾಲು ಅಂದರೆ 2 ಜೊತೆ ಕಾಲು ತಗೊಂಡು ಅದನ್ನು ಚೆನ್ನಾಗಿ 3-4 ಸತಿ ತೊಳೆದು ಇಟ್ಕೊಳ್ಳಿ. ಇಲ್ಲಾಂದರೆ ಅದರಲ್ಲಿ ಲೋಳೆ ಅಂಶ ಬಿಟ್ಕೊಂಡು ಸೂಪು ಚೆನ್ನಾಗಾಗಲ್ಲ. ಈಗ ನಾನು ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ, ಒಂದು ಈರುಳ್ಳಿ ತಗೊಂಡು ಒಂದು ಈರುಳ್ಳಿನ ಅರ್ಧರ್ಧ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಾನು ಅರ್ಧ ಈರುಳ್ಳಿ ಉದ್ದಗೆ ಹಚ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ. ದೊಡ್ಡದಾಗ ಹಚ್ಕೊಂಡಿರೋದು ರುಬ್ಬಕ್ಕೆ ಹಾಕೋಣ, ಸಣ್ಣಗೆ ಹಚ್ಕೊಂಡಿರೋದು ಒಗ್ಗರಣೆಗೆ ಹಾಕ್ಕೊಳ್ಳೋಣ. 10 ಎಸ್ಲು ಬೆಳ್ಳುಳ್ಳಿ, 1/2 ಇಂಚು ಶುಂಠಿ ಅದನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. 1 ಟೊಮೆಟೊ ತೊಗೊಂಡು ಅದನ್ನು ಅರ್ಧರ್ಧ ಮಾಡಿಕೊಂಡು ಅರ್ಧ ದೊಡ್ಡದಾಗ ಹಚ್ಚಿದ್ದೀನಿ, ಅರ್ಧ ಸಣ್ಣಗೆ ಹಚ್ಚಿದ್ದೀನಿ. ಅರ್ಧ ರುಬ್ಬಕ್ಕೆ ಹಾಕೋಣ, ಅರ್ಧ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅರ್ಧ ನಿಂಬೆಹಣ್ಣು. ನಿಂಬೆಹಣ್ಣು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ನಿಂಬೆಹಣ್ಣನ್ನು ಅರ್ಧ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು 1.5 ಲೀಟರಷ್ಟನ್ನ ನೀರು ತೊಗೊಂಡಿದ್ದೀನಿ. 4 ಕಾಲಿಗೆ 1.5 ಲೀಟರಷ್ಟು ನೀರು ಹಿಡ್ಸುತ್ತೆ, ಬೇಕಿದ್ರೆ ನೀವು ಕಡಿಮೆನ ಹಾಕ್ಬೋದು. ಇಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರ್, 1/2 ಸ್ಪೂನಷ್ಟು ಅರಿಶಿನ, ರುಚಿಗುಪ್ಪು, 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ, 1 ಸ್ಪೂನಷ್ಟು ನಾನು ಚಿಕನ್ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಚಿಕನ್ ಮಸಾಲ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ ಬರುತ್ತೆ ಅಂತ. ಈಗ ಇಲ್ಲಿ ಕುಕ್ಕರಿಗೆ 1 ಸ್ಪೂನ್ ಎಣ್ಣೆ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸೂಪಿಗೆ ಎಣ್ಣೆ ಜಾಸ್ತಿ ಬೇಡ. ಅದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೀಗ ನಾವು ತೊಳೆದಿಟ್ಟಿದ್ವಲ್ಲ ಆ ಕಾಳುಗಳನ್ನ ಹಾಕ್ಕೊಳ್ಳೋಣ. ಅದಕ್ಕೆ 1/2 ಸ್ಪೂನಷ್ಟು ಅರಿಶಿನ, ಉಪ್ಪು, ಉಪ್ಪು ಈಗ ಸ್ವಲ್ಪ ಹಾಕ್ಕೊಳ್ಳೋಣ, ಕೊನೆಯಲ್ಲಿ ಸ್ವಲ್ಪ ರುಚಿ ನೋಡಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಕೊಡೋಣ. ಇದೇನು ಚೆನ್ನಾಗಿ ಬೇಯಬೇಕಂತ ಏನಿಲ್ಲ ಈಗ ಎಣ್ಣೆಯಲ್ಲಿ, ಯಾಕಂದರೆ ಇದರಲ್ಲಿ ನೀರು ಬಿಟ್ಕೊಳ್ಳಲ್ಲ, ಹಾಗಾಗಿ ಜಸ್ಟ್ ಫ್ರೈ ಮಾಡಿದ್ರಾಯಿತು. ಈಗ ನಾವು ಮಿಕ್ಸಿ ಜಾರಿಗೆ 1/2 ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ನಾವು ಸಣ್ಣ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಸ್ವಲ್ಪ ಫ್ರೈ ಆಗಿದೆ ಕಾಳುಗಳು. ಇದಕ್ಕೆ ನಾವೀಗ 1/2 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ 1 ಸ್ಪೂನ್ ಚಿಕನ್ ಮಸಾಲ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಕೊಡೋಣ. ಈಗ ಮಿಕ್ಸ್ ಮಾಡಿದಾದಮೇಲೆ ಇದಕ್ಕೆ ನಾವು ರುಬ್ಬಿಟ್ಟಿರೋವಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಸಿದಲ್ವ ರುಬ್ಬಿರೋದು, ಹಾಗಾಗಿ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಅದು ಹೋಗೋವರೆಗೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು 1.5 ಲೀಟರಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಟು ನೀವು ಈಗ ಟೇಸ್ಟ್ ನೋಡಿ ಉಪ್ಪು ಎಷ್ಟು ಬೇಕು, ಉಪ್ಪು ಕರೆಕ್ಟ್ ಇದೆಯಾ ಉಪ್ಪು ಹಾಕ್ಕೊಳ್ಳಿ. ಅಥವಾ ಪೆಪ್ಪರ್ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ಮಕ್ಳಿಗೆ ಮಾಡೋದಾದ್ರೆ ಸ್ವಲ್ಪ ಪೆಪ್ಪರ್ ಕಡಿಮೆ ಹಾಕಿದ್ರೂ ಚೆನ್ನಾಗಾಗತ್ತೆ. ಈಗ ಇದನ್ನು ನಾವು ಮುಚ್ಚಿಡೋಣ. ಒಟ್ಟು 10 ವಿಷಲ್ ಹಾಕ್ಸ್ಕೊಳ್ಳೋಣ. 4 ವಿಷಿಲು ದೊಡ್ಡ ಉರಿಲಿ ಹಾಕ್ಸೋಣ, ಹಾಗೆ 6 ವಿಷಿಲು ಸಣ್ಣ ಉರಿಲಿ ಹಾಕ್ಸೋಣ. ಆಗ ಅದು ನಿಧಾನಕ್ಕೆ ಬೆಂದು ಚೆನ್ನಾಗಿ ರಸ ಬಿಟ್ಕೊಳತ್ತೆ. ಈಗ ಕುಕ್ಕರ್ ಕೂಗಿ ಪ್ರೆಷರ್ ಇಳಿದಿದೆ, ನಾನು ಕುಕ್ಕರ್ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಎಣ್ಣೆ ಅದರಲ್ಲೇ ಬಿಟ್ಕೊಂಡಿರೋದು, ಸೊ ಅದೇನು ಪರವಾಗಿಲ್ಲ. ಈಗ ಈ ಥರ ಮುಟ್ಟಿದ್ರೆ ಮಾಂಸ ಬಿಟ್ಕೊಂಬರ್ಬೇಕು ಅದು ಬೆಂದಿದೆ ಅಂತ. ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೂ 4 ವಿಷಲ್ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳಿ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ.
ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.